हाय मिस्टर भरत। हे रागा, बा कुत्को। सॉरी, इन्हें ना डिस्टर्ब मार देना। मीनेन हाँ केलतिया, ने सुमने नुक्ता एरबे को माता एरबे को। यू आर माय बेस्ट फ्रेंड। निंगे एला थरा राइट्स हुई थे। येनंदे येनंदे? सुमने नुक्ता एरबे को माता एरबे को अंदे। इदल्ला, इद हाथ मेले। यू आर माय बेस्ट फ्रेंड अंदे, सुल्ला। इदल्ला कनो? येनंदे? ನಿನಗೆ ಎಲ್ಲಾ ತರದ ರೈಟ್ಸ್ ಇದೆ ಅಂತೆ. ಹ್ಮ್, ಈ ರೈಟ್ಸ್ ಇರೋದ್ರಿಂದಾನೆ ನಿನಗ್ ನಾನೀಗ ಒಂದ್ ವಿಷಯ ಕೇಳಕ್ ಬಂದಿದ್ದೀನಿ. ಹೇಯ್, ಇದನ್ನ ಹೇಳೋದಕ್ಕೆ ಇಷ್ಟೊಂದೆಲ್ಲ ಮಾಡಿದ್ಯಾ? ನಾ ಆಗ್ಲೇ ಹೇಳಿಲ್ವಾ ನಿಂಗೆ ಎಲ್ಲಾ ತರದ ರೈಟ್ಸ್ ಇದೆ ಅಂತ? ನೀ ಏನ್ ಬೇಕಾದ್ರೂ ಮಾತಾಡ್ಬೋದು. ಇಷ್ಟ ವರ್ಷದಿಂದ ನೀನ್ ನನ್ ಬೆಸ್ಟ್ ಫ್ರೆಂಡ್, ಆದ್ರೂ ಒಂದ್ ವಿಷಯ ಮುಚ್ಚಿಟ್ಟಿದ್ಯಾ. ತುಂಬಾ ಸಿಟ್ಟಿದೆ ನಿನ್ ಮೇಲೆ. ನಾನ್ ನಿನ್ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದೀನಿ? ನೀನ್ ಪ್ರೀತಿಸ್ತಿದ್ಯಾ ಅನ್ನೋ ವಿಷಯ ಮುಚ್ಚಿಟ್ಟಿದ್ಯಾ. ಅಂದ್ರೆ ನಾನ್ ಪ್ರೀತಿಸ್ತಿರೋ ವಿಷಯ ನಿನಗೆ ಗೊತ್ತಾಯ್ತಾ? ಹ್ಮ್, ಹೆಂಗ್ ಗೊತ್ತಾಗುತ್ತೆ? ನಿನ್ ಮುಖದ ಮೇಲೆ ಏನಾದ್ರೂ ಬರ್ಕೊಂಡಿದ್ಯಾ? ಆ ನಿನ್ ಮ್ಯಾನೇಜರ್ ಹೇಳ್ದ, ಇಟ್ಸ್ ವೆರಿ ಬ್ಯಾಡ್. ಓಹ್, ಸ್ಟೂಪಿಡ್. ಎಲ್ಲ ಹೇಳ್ಬಿಟ್ನ? ಹ್ಮ್, ಹೇಳ್ದ. ನೀನ್ ಒಂದ್ ಹುಡುಗಿನ ಪ್ರೀತಿಸ್ತಿದ್ಯಾ, ಅದು ಒನ್ ಸೈಡ್ ಲವ್ ಅಂತ. ಸದ್ಯ ಇಷ್ಟ ಹೇಳದ್ನ? ಹ್ಮ್, ಇನ್ನು ಏನೋ ಹೇಳ್ಬೇಕಾಗಿತ್ತು. ಅಂದ್ರೆ ಇನ್ನು ತುಂಬಾ ವಿಷಯ ನನ್ನಿಂದ ಬಚ್ಚಿಟ್ಟಿದ್ಯಾ ಅಂತಾಯ್ತು. ಹಾಗಿರುವಾಗ ನಾನ್ ಹೇಗೋ ನಿನ್ ಬೆಸ್ಟ್ ಫ್ರೆಂಡ್? ಹಾಗಲ್ಲ ಕಣೆ. ಹಾಗೂ ಅಲ್ಲ, ಹೀಗೂ ಅಲ್ಲ. ನೀನು ಇಷ್ಟು ವರ್ಷ ಇಷ್ಟಪಟ್ಟಿದ ಹುಡುಗಿಗೆ ಐ ಲವ್ ಯು ಅಂತ ಹೇಳ್ಬೇಕಾಗಿತ್ತು. ಭೈರವಿ ಅವರನ್ನೇ ನನ್ ಸಿಂಧು ಅಂತ ಅನ್ಕೊಂಡು ಅವ್ರ ಮುಖ ನೋಡೋದಕ್ಕೆ ಏನೆಲ್ಲ ಟ್ರೈ ಮಾಡಿದೆ ನಾನು. ಸಿಂಧುನೇ ಬೇರೆ, ಭೈರವಿನೇ ಬೇರೆ. ಇವ್ರು ನನ್ ಸಿಂಧು ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಿಂಧು ತೀರ್ಕೋಬೇಕಾಯ್ತು. ಇನ್ ಮುಂದೆ ಯಾವತ್ತು ನನ್ ಸಿಂಧು ನನಗೆ ಸಿಗಲ್ಲ. ಸಿಂಧು ಇಲ್ದಿರೋ ಜೀವನನ ನೆನೆಸ್ಕೊಳಕ್ಕೂ ಆಗಲ್ಲ ನನಗೆ. ಭೈರವಿ ಅವ್ರಿಗೆ ನಾನು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ದೆ, ಅವರು ಕೂಡ ನನ್ನನ್ನ ನಂಬಿದ್ರು. ಇದೇ ವಿಷಯನ ಮುಂದಿಟ್ಕೊಂಡು ರಾಗ ಮತ್ತೆ ಗುರು, ನೀವು ಅವ್ರನ್ನ ಪ್ರೀತಿ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅಂತ ಏನೇನೋ ಹೇಳ್ತಾ ಇದ್ದಾರೆ. ನನ್ ಸಿಂಧು ಜಾಗದಲ್ಲಿ ಕಾಂಪೌನ್ ಸೀಟ್ ಆಗಿ ಭೈರವಿ ಅವ್ರು ಬರ್ತಾರೆ ಅನ್ನೋ ಭ್ರಮೆ ಅವ್ರಿಗೆ. ಆದ್ರೆ ಸಿಂಧು ಜಾಗದಲ್ಲಿ ಭೈರವಿ ಅವ್ರನ್ನ ಊಹಿಸ್ಕೊಳಕ್ಕೂ ನನಗೆ ಆಗ್ತಾ ಇಲ್ಲ. ಈ ವಿಷಯ ರಾಗ ಮತ್ತು ಗುರು ಯಾಕೆ ಅರ್ಥ ಆಗ್ತಾ ಇಲ್ಲ? ಇದೆಲ್ಲದ್ರ ಮಧ್ಯೆ ಸಿಂಧು ಕೈನಲ್ಲಿರೋ ಟ್ಯಾಟೋ ತರಾನೆ ಭೈರವಿ ಅವ್ರ ಕೈನಲ್ಲೂ ಇದೆ. ಇದು ಹ್ಯಾಕೆ ಸಾಧ್ಯ? ಭೈರವಿ ಅವರಲ್ಲೇ ಸಿಂಧುನ ನೋಡ್ಬೋದೇನೋ ಅಂತ ಅನ್ಸಕ್ ಶುರುವಾಗಿದೆ. ಆದ್ರೆ ಏನೋ ಒಂದು ಗೊಂದಲ, ಏನೋ ಒಂದು ತಡೆ. ನನ್ನ ಮನ್ಸು ಯಾಕೋ ಇದನ್ನ ಏನ್ ಮಾಡ್ಲಿ? ಸಲ ಟ್ರೈ ಮಾಡಿದೀನಿ, ಆದ್ರೆ ಆಗ್ತಾ ಇಲ್ಲ. ಯಾಕೋ ಆಗಲ್ಲ. ಅವಳೇನಾದ್ರೂ ನಿನ್ನ ಇಷ್ಟಪಡಲ್ಲ ಅನ್ಬಿಟ್ರೆ ಆ ಭಯ, ಈಗೇನೋ ನನ್ನ ಆಸೆ ಮೇಲೆ ಖುಷಿಯಾಗಿದ್ದೀನಿ. ಆಮೇಲೆ ಅವಳು ನನ್ನ ಪಾಲಿಗೆ ಇರೋದೇ ಇಲ್ಲ ಅನ್ನೋ ಸತ್ಯನ
ಐ ಕಾಂಟ್ ಡೈಜೆಸ್ಟ್. ನಿನ್ ತಲೆ, ನೀನ್ ಹೇಳ್ದೆ ಹೋದ್ರೆ ಅವಳಿಗೆ ಹೇಗೋ ಗೊತ್ತಾಗುತ್ತೆ. ಇಷ್ಟೆಲ್ಲ ಅರ್ಥ ಆಗ್ಬೇಕಾಗಿತ್ತು. ಬಟ್ ಓ, ಅವಳೇ ನಿನ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡು ಭರತ್ ಐ ಲವ್ ಯು ಅಂತ ಬಂದ್ ಹೇಳ್ಬೇಕು ಅಲ್ವಾ? ಏ, ಯಾವ ಹುಡುಗಿನೂ ಹಾಗೆ ಹೇಳಲ್ಲ ಕಣು. ಇಲ್ಲ ಇಲ್ಲ, ನನಗೆ ಗೊತ್ತು. ಆದ್ರೆ ಒಂದ್ ಮಾತು ಹೇಳ, ಅವಳು ನಿನಗೆ ಇಷ್ಟ ಪಡ್ತಾಳೆ ಅಂತ ಯು ಆರ್ ನಾಟ್ ಶೋರ್ ಅಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಅವಳನ್ನ ಇಂಪ್ರೆಸ್ ಮಾಡು, ನಿನ್ನ ಇಷ್ಟಪಡೋ ಹಾಗೆ ಮಾಡು. ಅಂದ್ರೆ ಅವಳನ್ನ ನೀನು ಇಂಪ್ರೆಸ್ ಮಾಡು, ಅವಳೇ ನಿನಗೆ ಇಷ್ಟ ಪಡೋ ಹಾಗೆ ಮಾಡು, ಆಮೇಲೆ ನೀನ್ ಪ್ರಪೋಸ್ ಮಾಡ್ಬಿಡು. ಅವಳು ನೋ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಂತೀಯಾಸ್ ಕಣು, ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್. ಫಸ್ಟ್ ಯು ಇಂಪ್ರೆಸ್ ಹರ್. ಐ ವಿಲ್ ಟ್ರೈ. ಏನು ಟ್ರೈ ಮಾಡೋದು, ನಾಳೆನೆ ನೀನ್ ಅವಳನ್ನ ಇಂಪ್ರೆಸ್ ಮಾಡ್ತೀಯ. ಮಾಡ್ತೀಯ ಏನು, ಮಾಡ್ಲೇಬೇಕು. ಎಸ್, ಐ ವಿಲ್ ಡೂ ಇಟ್. ನಾಳೆಯಿಂದನೇ ಶುರು. ಎಷ್ಟು ಅಲ್ಲೇನ್ ಮಾಡ್ತಿದ್ಯಾ ಬಾಯ್ಲಿ? ಏನ್ ಬಸ್ ಇದು, ನನ್ನ ನೋಡ್ಕೊಂಡ್ ಬಂದ್ಬಿಟ್ಟಿದೀರಾ ಅಪರೂಪಕ್ಕೆ? ವಾಟ್ ಯು ಮೀನ್? ರಾಗ ಮೇಡಮ್ ಬಂದ್ಮೇಲೆ ಅವರಿಂದ ಓಡಾಡೋದೇ ಆಗೋಗಿದೆ ನಿಮ್ಗೆ, ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿದ್ದೀರಾ. ಏನೇನೋ ಮಾತಾಡ್ಬೇಡ, ನನ್ನ ಹುಡ್ಕೊಂಡು ಬಂದಿದ್ದು ನಿಂಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸಾ? ನನಗೆ ಯಾಕೆ ಬಸ್ಸು? ಎಷ್ಟು ಪಿಟ್, ನೀನು ರಾಗ ಹತ್ರ ಮಾತಾಡೋದು ಸಖತ್ತಾಗಿ ವರ್ಕೌಟ್ ಆಗಿದೆ. ಹೌದಾ ಬಾಸ್? ಜೀವನದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದೆ ಅಂತ ಹೆಮ್ಮೆ ಆಗ್ತಾ ಇದೆ ನನಗೆ. ರಾಗ ಮೇಡಮ್ ಓಕೆ ಅಂದ್ರಾ? ಅದು ಅಷ್ಟೊಂದು ಸುಲಭನೇನೋ. ಅವಳು ನನ್ನ ಹತ್ರ ಬಂದು ನೀನೊಂದು ಹುಡುಗಿನ ಇಷ್ಟಪಟ್ಟಿದೆಯಲ್ಲ, ಅವಳನ್ನ ಮೊದಲು ಪಟಾಯಿಸು, ಲವಲ್ಲಿ ಬೀಳೋ ಹಾಗೆ ಮಾಡು, ಆಮೇಲೆ ಪ್ರಪೋಸ್ ಮಾಡು, ಇಲ್ಲ ಅನ್ನೋದಕ್ಕೆ ಚಾನ್ಸ್ ಇಲ್ಲ ಅಂತ ಒಳ್ಳೆ ಐಡಿಯಾ ಕೊಟ್ಟು. ಅವರು ನಿಮ್ ಲವಲ್ ಬೀಳೋದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅವರೇ ಐಡಿಯಾ ಕೊಟ್ಟಿದಾರ? ಹ್ಞೂ, ನಮ್ದೊಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಹೌದು ಬಾಸು, ನೀವೇ ಬೇರೆ, ನಿಮ್ ಲವ್ ಸ್ಟೋರಿನೇ ಬೇರೆ ಅಲ್ವಾ? ಮತ್ತೆ ಹೆಂಗೆ ನಾವು? ನೀವು ಬಿಡಿ ಬಾಸ್, ಸೂಪರು. ಈಗ ಅದೇ ಜೋಶಲ್ಲಿ ಹೋಗಿ ಅವ್ರಿಗೆ ಇಂಪ್ರೆಸ್ ಮಾಡ್ಬಿಡಿ. ಅದೇ, ಅದು ಹೇಗೆ ಅಂತ ನಿನ್ನ ಕೇಳೋಣ ಅಂತ ಬಂದೆ. ಅದು ನನ್ನನ್ನು ಕೇಳಿದ್ರೆ ನನ್ಗೇನು ಗೊತ್ತು ಬಾಸು, ನಾನು ಯಾರನ್ನಾದರೂ ಲವ್ ಮಾಡಿದ್ದೀನಾ? ಈ ಮೂತಿಗೆ ಯಾರು ಬೀಳ್ತಾರೆ ಹೇಳಿ. ಹಾಗಾದ್ರೆ ನಿನಗೆ ಗೊತ್ತೇ ಇಲ್ವಾ ಹುಡುಗಿನ ಹೇಗೆ ಇಂಪ್ರೆಸ್ ಮಾಡೋದು ಅಂತ? ದೇವ್ರಾಣೆ ಗೊತ್ತಿಲ್ಲ ಬಾಸು. ಮನೆಗೆ ಹೋದ್ರೆ ಮುನ್ಸ್ಕೊಂಡ್ರೆ ನನ್ನ ಹೆಂಡತಿಗೆ ನಾನು ಸಮಾಧಾನ ಮಾಡಕ್ಕೆ ಬರಲ್ಲ, ನಿನ್ನ ಹುಡುಗಿರನ್ನ ಇಂಪ್ರೆಸ್ ಮಾಡಕ್ಕೆ ಬರುತ್ತಾ? ಅಯ್ಯೋ, ಈಗೇನು ಮಾಡಲಪ್ಪ, ಯಾರ ಹತ್ರ ಇದನ್ನು ಕಲ್ತ್ಕೊಳ್ಳಿ? ಯಾಕೆ ಬಾಸು, ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿದ್ರೆ ಇದನ್ನೆಲ್ಲ ಕಾಲೇಜಲ್ಲೇ ಮಾಡಿರ್ತಿರ್ಲಿಲ್ವಾ? ಇಷ್ಟೊತ್ತಿಗೆ ಮದುವೆ ಆಗಿ ಮಕ್ಕಳಾಗಿ, ಮಕ್ಕಳು ದೊಡ್ಡವರಾಗಿ, ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಮಕ್ಕಳ ಜೊತೆ ನಾನು ಕೂತಿರ್ತಿದ್ದೆ. ಅದು ಸರಿನೇ. ಹಾಗಾದ್ರೆ ಈಗ ನೀವು ಹುಡುಗಿನ ಇಂಪ್ರೆಸ್ ಮಾಡೋಕೆ ಐಡಿಯಾ ಕೊಡೋದು ಯಾರು? ಯಾರನ್ನು ಕೇಳಿದಪ್ಪ? ಹಾಂ, ಒಳಿತು ಬಸ್ಸು. ನಿಮಗೆ ಹುಡುಗಿರನ್ನ ಇಂಪ್ರೆಸ್ ಮಾಡೋದಕ್ಕೆ ಐಡಿಯಾ ಕೊಡೋದಕ್ಕೆ ನನಗೊಬ್ರು ಗೊತ್ತಿದ್ದಾರೆ. ಯಾರು? ನೀವು ರಾಗ ಮೇಡಮ್ನ ಇಂಪ್ರೆಸ್ ಮಾಡೋದಕ್ಕೆ, ನೀವು ಅವರನ್ನ ಪ್ರೀತಿ ಮಾಡೋದಕ್ಕೆ ಐಡಿಯಾ ಕೊಡೋರು ರಾಗ ಮೇಡಮ್ ಫ್ರೆಂಡ್ ಗುರು. ಗುರುನ? ಹೌದು ಸರ್. ಏನ್ ಭರತ್, ನನ್ ಹಿಂದೆ ಹಿಂದೆನೆ ಸುತ್ತಾ ಇದ್ದೆ. ಸಾರಿ ಸರ್. ಸರ್, ನೀವು ಓಡಾಡಿದ್ದಾರೆ, ನಾನು ಓಡಾಡಿದ್ರೆ ನಿಮ್ಗೆ ಹೊಳಿದ್ದೆ ನಂಗೂ ಹೊಳಿಯುತ್ತೆ ಅಂತ. ಭರತ್, ಡೋಂಟ್ ಬಿ ಸ್ಟೂಪಿಡ್. ಸ್ಟೂಪಿಡಾ? ಏಯ್, ಅದು ನನ್ನ ಡೈಲಾಗು. ಓಕೆ, ಈಗ ಏನು, ನೀವು ಪ್ರೀತಿಸ್ತಿರೋ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅವಳು ನಿಮ್ನ ಪ್ರೀತಿಸೋ ಹಾಗೆ ಮಾಡ್ಬೇಕು, ಅದಕ್ಕೆ ನಾನು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ? ಇದನ್ನೆಲ್ಲ ಮಾಡು ಅಂತ ರಾಗ ಹೇಳ್ಕೊಟ್ಲ? ಅದನ್ನೇ ಅಲ್ವಾ ನಾನು ಆಗ್ಲಿಂದ ಹೇಳ್ತಿರೋದು, ಇದನ್ನ ಅರ್ಥ ಮಾಡ್ಕೊಂಡು ಹೇಳೋದಕ್ಕೆ ಇಷ್ಟೊಂದು ಓಡಾಡಬೇಕಾ? ಈಗ ನಂಗೆ ಬೇಕಾಗಿರೋದು ಏನು? ಗೊತ್ತಾಯ್ತು ಗೊತ್ತಾಯ್ತು. ಈಗೇನು, ನಾನು ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಗೆ ಐಡಿಯಾ ಕೊಡಬೇಕು ಅಷ್ಟೇ ತಾನೆ? ಎಸ್ ಎಸ್, ಬೇಗ ಹೇಳಿ, ನೋಟ್ ಮಾಡ್ಕೊಂಬಿಡ್ತೀನಿ. ಅಲ್ಲ ಬರ, ಅದೇನು ಕಡಲೆಕಾಯ್ತಿದ್ದಷ್ಟು ಈಸಿ ಅನ್ಕೊಂಡಿದ್ದೀರಾ ಅಲ್ವಾ?
ಅಷ್ಟೊಂದು ಕಷ್ಟನಾ? ಆಕ್ಚುಲಿ ಐಡಿಯಾ ಹೊಳೆಯೋದೇ ತುಂಬಾ ಕಷ್ಟ, ಆದ್ರೆ ನಾನ್ ಹೇಳ್ಕೊಟ್ಟಾಗ ಮಾಡಿದ್ರೆ ನೀವು ಆ ಹುಡುಗಿನ ತುಂಬಾ ಈಸಿಯಾಗಿ ಪಟಾಯಿಸಬಹುದು. ಅರ್ಥ ಆಗ್ಲಿಲ್ಲ. ಅಲ್ಲ ಭರತ್, ನಾನು ಹೇಳ್ತಿರೋದೇ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ಮೇಲೆ ನಾನು ಹೇಳ್ಕೊಟ್ಟಿದ್ದ ಹೆಂಗ್ ಮಾಡ್ತೀರಾ? ಫಸ್ಟ್ ನೀವು ಹೇಳ್ಕೊಡಿ, ನೀವು ಹೇಳಿದಿನ ಹಾಗೆ ಮಾಡ್ತೀನಿ. ಸಿಂಪಲ್. ಆಹಾ, ಅಷ್ಟೇ ಸಿಂಪಲ್ ಅಂದ್ರೆ ಆಗೋಯ್ತಾ? ಫಸ್ಟ್ ನನಗೆ ಐಡಿಯಾ ಬರಬೇಕು, ಆ ಹುಡುಗಿ ಬಗ್ಗೆ ತಿಳ್ಕೊಬೇಕು, ಬೇರೆ ಬೇರೆ ಹುಡುಗಿರನ್ನ ಬೇರೆ ಬೇರೆ ತರ ಇಂಪ್ರೆಸ್ ಮಾಡ್ಬೇಕಾಗತ್ತೆ. ಫಸ್ಟ್ ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಕೊಡಿ, ಅದಾದ್ಮೇಲೆ ಏನ್ ಐಡಿಯಾ ಕೊಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಹ್ಮ್, ಹೇಗೆ ಹೇಳಿ ನಿಮ್ಗೆ ನನ್ ಹುಡುಗಿ ಬಗ್ಗೆ? ನನ್ ಹುಡುಗಿ ಒಂಥರ, ಹಲೋ, ಹುಡುಗಿರು ಒಂದೇ ತರ ಇರೋದು, ಇನ್ನು ಎರಡ್ ಮೂರ್ ತರ ಇರ್ತಾರ? ಅಯ್ಯೋ, ನಿಮಗೆ ಗೊತ್ತಿಲ್ಲ, ಕೆಲವು ಹುಡುಗಿರು ಎರಡ್ ಮೂರ್ ತರ ಅಲ್ಲ, ಹತ್ತಾರು ತರ ಇರ್ತಾರೆ. ಆದ್ರೆ ನನ್ ಹುಡುಗಿ ಹಾಗಲ್ಲ, ಒಂದೇ ತರ. ಶಿ ಇಸ್ ಸಿನ್ಸಿಯರ್, ಇನ್ನೋಸೆಂಟ್, ಬ್ಯೂಟಿಫುಲ್, ಅಡಾರಬಲ್. ಹಲೋ ಹಲೋ ಹಲೋ, ಅವ್ರು ಇಷ್ಟಪಡ್ತಿರೋ ಹುಡುಗಿ ಬಗ್ಗೆ ಎಲ್ಲರೂ ಹೀಗೆ ಬಿಲ್ಡಪ್ ಕೊಡೋದು, ನೀವು ಮಾತ್ರ ಅಲ್ಲ. ಹೌದಾ? ಹಾಗಿದ್ರೆ ನೀವು ಹೇಳಿ, ನೀವು ಪ್ರೀತಿಸ್ತೀರ ಹುಡುಗಿ ಬಗ್ಗೆ? ಶಿ ಇಸ್ ಸೋ ಸಿನ್ಸಿಯರ್, ಇನ್ನೋಸೆಂಟ್ ಅಂಡ್ ಬ್ಯೂಟಿಫುಲ್ ಅಂಡ್ ಅಡೋರೇಬಲ್. ಅಲ್ಲ ರೀ, ನಾನ್ ನನ್ನ ಹುಡುಗಿ ಬಗ್ಗೆ ಹೇಳಿದ್ದೀನಿ, ನೀವು ನಿಮ್ ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರಾ? ಸಿ, ನಾವು ಒಬ್ರನ್ನ ಪ್ರೀತಿಸ್ತಾ ಇದೀವಿ ಅಂದ್ರೆ ಅವ್ರ ಹುಡುಗಿ ಬಗ್ಗೆ ಎಲ್ರಿಗೂ ಹಾಗೆ ಅನ್ಸೋದು. ನಾನು ಇಷ್ಟಪಡ್ತಿರೋ ಹುಡುಗಿಲಿ ಇನ್ನೊಂದು ಕ್ವಾಲಿಟಿ ಇದೆ. ಓಕೆ, ನೈಸ್. ಏನದು? ಶಿ ಸಿಂಪ್ಲಿ ಗಾರ್ಜಿಯಸ್. ಈಗ ನಾನು ಇದನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋ ಐಡಿಯಾನ ನಾನು ಕೊಡಬೇಕು ಅಲ್ವಾ? ಎಸ್, ಕಮಾ ಬೇಗ ಹೇಳಿ. ಹಲೋ ಹಲೋ ಮಿಸ್ಟರ್ ಭರತ್, ಇದೇನು ಅಷ್ಟೊಂದು ಈಸಿ ಟಾಸ್ಕ್ ಅನ್ಕೊಂಡ್ರ? ಫಸ್ಟು ಈ ವಿಷಯದ ಬಗ್ಗೆ ಎಲ್ಲ ಅನಲೈಸ್ ಮಾಡಿ ಅದಾದ್ಮೇಲೆ ಐಡಿಯಾ ಕೊಡಬೇಕು. ಹಾಗಿದ್ರೆ ಈಗ ಹೇಳಲ್ವಾ ನೀವು? ಇಂಪಾಸಿಬಲ್. ಭರತ್, ನಾಳೆ ಬೆಳಗ್ಗೆವರೆಗೂ ನಂಗೆ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ಬೆಳಗ್ಗೆ ತನಕ ಯೋಚನೆ ಮಾಡ್ಬೇಕಾ? ಸರಿ, ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ. ಆದ್ರೆ ಒಂದ್ ಮರಿ ಬಿಡಿ, ನೀವು ಇದ್ರಲ್ಲಿ ನಂಗೆ ಹೆಲ್ಪ್ ಮಾಡಿದ್ರೆ ನಾ ಖಂಡಿತವಾಗ್ಲೂ ನಿಮ್ಗೆ ಯಾವ ತರ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಇಲ್ಲ, ಮರೆಯಲ್ಲ, ಬೆಳಗ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ ಗುರು, ಥ್ಯಾಂಕ್ ಯು. ಏನು ಹುಡುಗಿರನ್ನ ಪಟಾಯಿಸೋದು ಅಷ್ಟೊಂದು ಈಸಿ ಅನ್ಕೊಂಡಿದ್ದಾರೆ? ಅಲ್ಲ, ಅದು ಅಷ್ಟೊಂದು ಈಸಿ ಆಗಿದ್ರೆ ಇಷ್ಟೊತ್ತಿಗೆ ರಾಗನ ನಾನೇ ಪಟಾಯಿಸಿ ಮದುವೆನೂ ಆಗ್ತಿದ್ದೆ. ನನಗೆ ಗೊತ್ತಿಲ್ಲ ಪಟಾಯಿಸಕ್ಕೆ, ನನ್ನ ಹತ್ರನೇ ಐಡಿಯಾ ಕೇಳ್ಕೊಂಡು ಬಂದಿದ್ದಾರೆ. ಸಿಲ್ಲಿ. ನಾನು ನನ್ನ ಸಿಂಧುನೇ ಅನ್ಕೊಂಡೆ. ಇಲ್ಲ ಸಂತೋಷ್, ನನ್ ಭೈರವಿ. ನೀವ್ ಯಾಕೆ ನಿಮ್ ಮನ್ಸಿಗೆ ಮೋಸ ಮಾಡ್ಕೋತಾ ಇದ್ದೀರಾ? ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇದೆ, ಅದನ್ನ ಒಪ್ಕೊಳ್ಳಿ. ನಿಮ್ಮನ್ನ ಕಂಡ್ರೆ ಇಷ್ಟ ನಿಜ, ಆದ್ರೆ ಪ್ರೀತಿ ಮಾಡಕ್ಕಾಗಲ್ಲ, ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಸುಳ್ಳು ಹೇಳ್ತಿದ್ದೀರಾ ಸಂತೋಷ್, ನೀವ್ ಇಷ್ಟಪಟ್ಟ ಹುಡುಗಿ ಸಿಂಧು ಸತ್ ಹೋಗಿದ್ದಾಳೆ, ಅದು ನಿಮ್ಗೂ ಗೊತ್ತು. ಅವಳು ಮತ್ತೆ ಯಾವತ್ತು ಬರಲ್ಲ ಅನ್ನೋದು ಗೊತ್ತು. ಗೊತ್ತಿದ್ರು ಯಾಕೆ ನಿಮ್ ಲೈಫ್ ನ ಹಾಳ್ ಮಾಡ್ಕೋತಾ ಇದ್ದೀರಾ? ನಿಜ ಹೇಳಿ ಸಂತೋಷ್, ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಹೇಳದ್ನಲ್ಲ ನಿಮ್ಗೆ, ನೀವಂದ್ರೆ ನನ್ಗಿಷ್ಟ, ಆದ್ರೆ ಪ್ರೀತಿ ಮಾಡೋದಿಕ್ಕಾಗಲ್ಲ. ಮದ್ವೆ, ನನ್ನ ಮದ್ವೆ ಆಗ್ಬೋದಲ್ವಾ? ಇಲ್ಲ ಭೈರವಿ, ನಿಮ್ಮನ್ನ ನಾನು ಮದುವೆ ಮಾಡ್ಕೊಂಡ್ರೆ ನಿಮ್ಮಲ್ಲಿ ನಾನು ಸಿಂಧುನ ಕಾಣ್ತೇನೆ. ನೀವು ನೋಡೋ ನೋಟ ಸಿಂಧು ತರಾನೇ ಇದೆ, ನೀವು ಆಡೋ ಮಾತು ಸಿಂಧು ತರಾನೇ ಇದೆ. ಅವಳ ತರಾನೇ ಹಾಡ್ತೀರಾ,
ಅವಳ ತರನೇ ಕೈಯಲ್ಲಿ ಅಚ್ಚ ಹಾಕ್ಸ್ಕೊಂಡಿದೀರ. ನೀವು ಅವಳ ಪ್ರತಿರೂಪ ಅಷ್ಟೇ. ಹಾಗಿದ್ರೆ ನನ್ನನ್ನೇ ಸಿಂಧು ಅನ್ಕೊಂಡು ಮದ್ವೆ ಆಗಿ ನಾನ್ ಹಾಗ್ ಮಾಡಿದ್ರೆ ನಿಮಗ್ ಮೋಸ ಮಾಡಿದಾಗ ಆಗಲ್ವಾ? ನನ್ನನ್ನ ಯಾರು ಅನ್ಕೊಂಡು ಪ್ರೀತಿಸಿದ್ರು ಪರವಾಗಿಲ್ಲ, ಆದ್ರೆ ನನ್ಗೂ ಪ್ರೀತಿ ಸಿಗತ್ತೆ, ನನ್ಗೂ ಒಂದ್ ಲೈಫ್ ಸಿಗತ್ತಲ್ವಾ? ನೀವ್ ಇದನ್ನ ಒಪ್ಕೊಳ್ಳೋದಾದ್ರೆ ಮದ್ವೆ ಆಗೋದಿಕ್ ನಂದು ಯಾವುದೇ ಅಭ್ಯಂತರ ಇಲ್ಲ. ನೀವು ನನ್ನ ಮದ್ವೆ ಆಗೋದಕ್ ಒಪ್ಕೊಂಡ್ರ ಸಂತೋಷ್, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದೇ ಖುಷಿಯಲ್ಲಿ ನಿಮ್ಗೂ ಒಂದ್ ಖುಷಿ ಕೊಡ್ಲ? ನಿಮ್ ಖುಷಿ ನೋಡಿ ನಾನು ಖುಷಿ ಪಡ್ತೇನೆ. ನಾ ಸಂತೋಷ್, ನಾನ್ ಕೊಡೋ ಸರ್ಪ್ರೈಸ್ ನಿಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಏನದು? ನೀವು ನನ್ ಸಿಂಧು. ಆದ್ರೆ ಸಿಂಧು ಭೈರವಿ ಇಬ್ರು ಒಬ್ರೇನ? ಸಿಂಧು ಸಿಂಧು ಸಿಂಧು. ಅಂದ್ರೆ ನಾನು ಭೈರವಿಯವರಲ್ಲಿ ಸಿಂಧುನ ನೋಡ್ಬೇಕಾ? ಏನಾರ ಹೇಳಿ ಸಂತೋಷ್, ನೀವು ಏನಾರ ಹೇಳ್ತೀರ ಅಂತ ನಾವು ಕಾಯ್ತಾ ಇದ್ದೀವಿ. ನೀವು ನಿಮ್ ಡಿಸಿಷನ್ ನ ಹೇಳ್ತೀನಿ ಅಂದಿದ್ರಿ, ಅದಕ್ಕೆ ಬೆಳಗ್ ಬೆಳಗ್ಗೆ ಓಡ್ ಬಂದ್ವಿ. ಹೇಳಿ ಸಂತೋಷ್. ಸಾರಿ, ನಿಮ್ಮಿಬ್ರು ಇಷ್ಟೊತ್ತು ವೈಟ್ ಮಾಡಿಸಿದ್ದಕ್ಕೆ. ಆದ್ರೆ ನಾನು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾಗಿತ್ತು ಅದಕ್ಕೆ. ಏ ಪರವಾಗಿಲ್ಲ, ಆದ್ರೆ ಈಗ ನೀವು ತಗೊಳ್ಳೋ ಡಿಸಿಷನ್ ಇಂದ ಇಬ್ರು ಲೈಫ್ ಒಳ್ಳೇದಾಗತ್ತೆ, ಒಂದು ನಿಮ್ದು ಇನ್ನೊಂದು ಭೈರವಿಯವ್ರು. ಹಾಗಂತ ನಾ ನಿಮಗ್ ಬಲವಂತ ಮಾಡ್ತಿಲ್ಲ ಸಂತೋಷ್. ಇಲ್ಲ ರಾಗ, ನಾನು ಯಾರ ಬಲವಂತಕ್ಕೂ ಮಣಿಯಲ್ಲ. ತುಂಬಾ ಯೋಚನೆ ಮಾಡಿದೆ. ನಾನು ಭೈರವಿಯವ್ರನ್ನ ಇಷ್ಟಪಡ್ತೇನೆ, ಮದುವೆ ಮಾಡ್ಕೊಳ್ಳೋದಕ್ಕೂ ಅಭ್ಯಂತರ ಇಲ್ಲ. ಆದ್ರೆ ಮದುವೆ ಆಗೋದಿಕ್ಕೆ ಏನ್ ಅಭ್ಯಂತರ ಇಲ್ಲ, ಆದ್ರೆ ಅವ್ರನ್ನ ಭೈರವಿಯಾಗಿ ಇಷ್ಟು ಮಟ್ಟಕ್ಕೆ ಪ್ರೀತಿಸ್ತೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಭೈರವಿ ಅಕ್ಕನಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಅವರಲ್ಲಿ ನಾನು ಪ್ರೀತಿಸ್ತಿರೋ ಹುಡುಗಿನ ನೋಡ್ತಾ ಇದ್ದೀನಿ. ಇದರಿಂದ ನಾನು ಭೈರವಿ ಅವ್ರಿಗೆ ಮೋಸ ಮಾಡಿದಾಗಲ್ವಾ?